ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿ ಟಿ ಅದರ ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರಿಗೆ ಗುಡ್ ನ್ಯೂಸ್, ಯಾರಿಗೆ ಬ್ಯಾಡ್ ನ್ಯೂಸ್ ಗೊತ್ತಿಲ್ಲ. ಸಿ ಟಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರಿ ಯಾವಾಗ ಶುರು ಆಗುತ್ತೆ ಅಂತ. ಫೈನಲ್ ಡೇ ಅಪ್ಡೇಟ್ ಕೂಡ ಬಂದಿದೆ. ಮತ್ತೊಮ್ಮೆ ನೀಟ್ ವಿದ್ಯಾರ್ಥಿಗಳಿಗೆ ಚಾನ್ಸ್ನ ಕೊಟ್ಟಿದ್ದಾರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೊಸದಾಗಿ. ಯಾರು ಮಾಡಿಲ್ಲ ಅವರಿಗೆ 16ನೇ ತಾರೀಕಿಂದ 19ನೇ ತಾರೀಕು ಬೆಳಗ್ಗೆ 10 ಗಂಟೆವರೆಗೂ ನಮಗೆ ಕೊಟ್ಟಿದ್ದಾರೆ. ಮುಂಚೆ ರಿಜಿಸ್ಟ್ರೇಷನ್ ಆದವರಿಗೆ ಮತ್ತೆ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ಕ್ಯಾಟಗರಿ 2-8 ಯಾರೆಲ್ಲ ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಲ್ಲ ಅವ್ರಿಗೂ ಕೂಡ ಚಾನ್ಸ್ನ ಕೊಟ್ಟಿದ್ದಾರೆ. ಮತ್ತೆ ಈ ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೆದಿದ್ರು, ಕೆಲವರು ನಾನಾ ಕಾರಣಗಳಿಂದ ಹಾಜರಾಗೋದಿಲ್ಲ, ಅಂಥವ್ರಿಗೆ ಕೂಡ ಹಾಜರಾಗೋದಕ್ಕೆ ಚಾನ್ಸಸ್ ಕೊಟ್ಟಿದ್ದಾರೆ. ಕೆಲವೊಬ್ಬರಿಗೆ ಇಶ್ಯೂ ಇರುತ್ತದೆ, ಅಂಥವ್ರಿಗೆ ಕೂಡ ಕೆ ಆಫೀಸ್ ಮಲ್ಲೇಶ್ವರಂ ಗೆ ಹಾಜರಾಗೋಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಿದ್ದಾರೆ. ಎಲ್ಲರೂ ಕೂಡ ನೋಡಬಹುದು, ಗಮನಿಸಬಹುದು, ಅಫಿಷಿಯಲ್ ನೋಟಿಫಿಕೇಶನ್ ಆಗಿದೆ. 19th ಬೆಳಗ್ಗೆ 10 ಗಂಟೆ ಅಂತ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದ್ರೆ ನಿಮ್ದು ಮಾಕ್ ರೌಂಡ್, ಸಿ ಟಿ ಅವರಿಗೆ ಸೆಕೆಂಡ್ ಮಾಕ್ ರೌಂಡ್, ನೆಂಟ್ ಅವರಿಗೆ ಫಸ್ಟ್ ಮಾಕ್ ರೌಂಡ್ ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದ್ರೆ ಆಫ್ಟರ್ 20 ನಂತರ ನಿಮಗೆ ಶುರು ಆಗೋದು ಖಂಡಿತ ಗೊತ್ತಾಗ್ತಾ ಇದೆ. ಯಾವತ್ತು ಈ ದಿನ ಶುರು ಆಗುತ್ತೆ ಅಂತ ಗೊತ್ತಿಲ್ಲ. ನಿಮಗೆ ಮಾಕ್ ರೌಂಡ್ ನಡೆದು, ಅದೇ ರೀತಿ ಫಸ್ಟ್ ರೌಂಡ್ ನಡೆದು ರಿಸಲ್ಟ್ ಬರೋದು ಐ ಥಿಂಕ್ ದಿಸ್ ಮಂತ್ ಆಗೋದಿಲ್ಲ ಅನಿಸುತ್ತೆ. ಸೆಪ್ಟೆಂಬರ್ ಹೋಗ್ಬೋದು ಅಥವಾ ಈ ಮಂತ್ ತೀರಾ ಎಂಡ್ 30 ಆರ್ ನೆಕ್ಸ್ಟ್ ಮಂತ್ ತಗೋ ಸಾಧ್ಯತೆ ಎಲ್ಲ ಇದೆ. ಎಂ ಸಿ ಸಿ ಕೂಡ ರಿಸಲ್ಟ್ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ವೆಯ್ಟ್ ಮಾಡಲೇಬೇಕಾದ ಸನ್ನಿವೇಶ ಬಂದಿದೆ. ಏನು ಮಾಡೋದಕ್ಕೆ ಆಗೋದಿಲ್ಲ, ನೀಟ್ ಪ್ರೊಸೆಸ್ ಕೂಡ ನಡೀತಾ ಇದೆ. ಕೌನ್ಸಿಲಿಂಗ್ ಆಗಿರ್ಬೋದು, ನೀಟ್ದು ಕೌನ್ಸಿಲಿಂಗಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮತ್ತೊಮ್ಮೆ ಚಾನ್ಸ್ ಕೊಟ್ಟಿದ್ದಾರೆ. ವೈದ್ಯಕೀಯದಂಥ ವೈದ್ಯಕೀಯ ಆಯುಷ್ಗೆ ಯಾರು ರಿಜಿಸ್ಟ್ರೇಷನ್ ಆಗಿಲ್ಲ, ರೋಲ್ ನಂಬರ್ ಎಂಟ್ರಿ ಮಾಡಿಲ್ಲ, ಅವ್ರಿಗೂ ಕೂಡ 16ನೇ ತಾರೀಕಿಂದ 19ನೇ ತಾರೀಕು ಕೂಡ ಕೊಟ್ಟಿದ್ದಾರೆ. ಮುಂಚೆ ರಿಜಿಸ್ಟ್ರೇಷನ್ ಆದವರಿಗೆ ಹೊಸದಾಗಿ ಆಗೋದಕ್ಕೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ಆಗಿರ್ತೀರಾ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಟೈಮ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ಹೋಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಯಾವೆಲ್ಲ ವಿದ್ಯಾರ್ಥಿಗಳು ಮಿಸ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ಮಾಡಬೇಕಾಗುತ್ತೆ. ಈ ಹಿಂದೆ ಟೈಮ್ನ ಕೊಟ್ಟಿದ್ದರೆ ಅವ್ರು ಕೂಡ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಆಫ್ಟರ್ 20 ಮೇಲೆ ಅನೌನ್ಸ್ಮೆಂಟ್ ಮಾಡ್ತಾರೆ ಮಾಕ್ ರೌಂಡ್ ಯಾವಾಗ ಶುರು ಆಗುತ್ತೆ ಅಂತ. ಪ್ರಾಬಬಲಿ 20 ಅನೌನ್ಸ್ಮೆಂಟ್ ಮಾಡ್ತಾರೆ. ಅಲ್ಲಿಗೆ ನೀವು ನೋಡೋದಾದ್ರೆ 3-4 ಗೆ ಮಾಕ್ ರೌಂಡ್ ಹಿಡಿದಿಡೀತದೆ, ಟೈಮ್ ಕೊಡಲೇ ಬೇಕಾಗುತ್ತೆ. ನಂತರ ರಿಸಲ್ಟ್ ಬರಬೇಕಾಗುತ್ತೆ. ನಂತರ ಫಸ್ಟ್ ರೌಂಡ್ ಕೂಡ 3-4 ಡೇಸ್ ಕೊಡಬೇಕಾಗುತ್ತೆ. ಅಲ್ಲಿ 6-8 ಡೇಸ್ ನಿಮಗೆ ಅಪ್ ಟು ಬೇಕಾಗುತ್ತೆ. ಅವರೇಜ್ ಆಗಿ ನೀವು 22ನೇ ತಾರೀಕು ಶುರು ಮಾಡ್ಕೊಂಡ್ರೆ ನಿಮಗೆ 30 ಸೆಪ್ಟೆಂಬರ್ ಆಗುತ್ತೆ, ಅಥವಾ ಇನ್ನೂ ಡಿಲೇ ಆಗುತ್ತೆ. ಇದು ಇವತ್ತಿನ ಇಂಪಾರ್ಟೆಂಟ್ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.